ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಖಿಲಾ ಪ್ರಕಾಶ್, ರತ್ನಮಂದಿರ ಚಿತ್ರದ ನಾಯಕಿ. ಆ್ಯಕ್ಚುಲಿ ನಾನು ಈ ಮೂವಿ ಒಪ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಡೈರೆಕ್ಟರ್ಸ್ ಅವರು ಒಂದು ಕಂಡೀಷನ್ಸ್ ಹೇಳಿದ್ರು. ಏನು ಅಂತಂದರೆ, ಈ ಮೂವಿ ಮಾಡಿದ್ರೆ ಮೂವಿ ಮುಗಿಯೋ ತನಕ ನೀವು ಯಾವ ಮೂವಿನ ಒಪ್ಕೋಬಾರ್ದು ಅಂತ ಒಂದು ಕಂಡೀಷನ್ ಹಾಕೋರು. ಐ ವಾಸ್ ಲೈಕ್, ಸಡನ್ ಆಗಿ ನನಗೆ ಆ ಥರ ಹೇಳಿದಾಗ, ಯಾಕಂದರೆ ಸ್ಟಾರ್ಟಿಂಗ್ ನ್ಯೂ ಕಮ್ಮರ್ ಅಲ್ಲೋಕ್ಕೋಸ್ಕರ ನಾನು ಹೇ ಆ ಥರ ಮಾಡಿ ರಿಯಾಕ್ಟ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾನು ನಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ, ಇದೇ ಲೈಕ್ ನಿಮ್ಮ ಡಿಸಿಷನ್ ನೋಡು, ಒಳ್ಳೆ ಪ್ರಾಜೆಕ್ಟ್ ಇದೆ, ಆ ಕ್ಯಾರೆಕ್ಟರ್ಗೆ ಒಂದು ತೂಕ ಇದೆ ಅಂತ ಹೇಳಿ, ಸೊ ನಾನು 2 ಡೇಸು ಥಿಂಕ್ ಮಾಡಿ ಆಮೇಲೆ ಓಕೆ, ಲೈಕ್ ನನ್ನ ಪ್ರೂವ್ ಮಾಡ್ಬೋದು ಈ ಮೂವಿಯಲ್ಲಿ ಆ ಕ್ಯಾರೆಕ್ಟರ್ ಆ ರೇಂಜಿಗಿದೆ ಗೌರಿ ಅನ್ನೋ ಕ್ಯಾರೆಕ್ಟರು. ಬಿಕಾಸ್ ರತ್ನಮಂಜರಿ ಟೈಟಲೇ ಒಂಥರ ಸ್ಪೆಷಲ್ ಆಗಿದೆ. ಒಳ್ಳೆ ಟೈಮ್ ನನಗೆ, ಇದು ಬಿಗ್ ಪ್ರಾಜೆಕ್ಟು, ಸ್ಟೋರಿ ಹೇಳಬೇಕಾದ್ರು, ಟೀಮ್ ಬಗ್ಗೆ ಹೇಳಬೇಕಾದ್ರು, ಕ್ಯಾಮ್ರಾಮನ್ ಸರ್ ಅವ್ರ ಬಗ್ಗೆ ಹೇಳಬೇಕಾದ್ರು, ಲಿಟ್ರಲಿ ನನಗೆ ಸ್ಟೋರಿಲನ್ನು ತುಂಬ ಇಷ್ಟ ಆಯಿತು. ಆ್ಯಂಡ್ ಮೋರ್ ಓವರ್, ರತ್ನಮಂಜರಿ ಹಳೇ ಟೈಟಲ್ ಆದ್ರೂ ಅದು ತುಂಬ ದೊಡ್ಡ ಹಿಟ್ ಆಗಿರೋ ಮೂವಿ. ಆ್ಯಂಡ್ ಇದರಲ್ಲಿ ಏನಕ್ಕೆ ನಾನು ತುಂಬ ಪರ್ಸ್ನಲ್ ಆಗಿ ತೊಗೊಂಡಿದ್ದೀನಿ ಅಂತಂದರೆ, ರತ್ನಮಂಜರಿಯಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಗೌರಿ ಅಂತ. ಗೌರಿ ಅನ್ನೋದು ಒಂದು NRI ಹುಡುಗಿ, USLಲ್ಲಿರೋ ಹುಡುಗಿಗೂ ಕರ್ನಾಟಕದಲ್ಲಿ ಗೌರಿ ಅನ್ನೋ ಹೆಸರುಗೆ ಎಲ್ಲಿ ಮ್ಯಾಚ್ ಆಗುತ್ತೆ ಅಂದ್ಕೊಂಡು, ಸ್ಟೋರಿ ಹೇಳ್ಬೇಕಾದ್ರೆ ನನ್ನ ಕ್ಯಾರೆಕ್ಟ್ರು ಫುಲ್ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾ, ನಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟಿದೆ. ಬಟ್ ಆ ಗೌರಿ ಅನ್ನೋ ಕ್ಯಾರೆಕ್ಟರ್ಗೆ ಎಷ್ಟು ಒಂದು ಮೆಚೂರ್ ಕ್ಯಾರೆಕ್ಟರ್ ಇದೆ ಸರ್, ಈ ಥರ ಈಚ್ ಆ್ಯಂಡ್ ಎವ್ರಿ ಲೈನ್ ಹೇಳಬೇಕಾದ್ರೂ ನಾನು ಫುಲ್ ಮುಳುಗ್ಬಿಟ್ಟೆ ನನ್ನ ಸ್ಟೋರಿ ಕೇಳ್ತಾ ಇದ್ದಿದ್ದು. ಸೊ ಫಸ್ಟ್ ಡೇ ಹೋದಾಗ ನನಗೆ ಯಾವುದೋ ದೊಡ್ಡ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ರೇಂಜ್ ಫೀಲ್ ಆಗಿಬಿಟ್ಟಿದೆ. ಯಾಕಂದರೆ ಕ್ರೂ ಆಗಿತ್ತು, ಆಮೇಲೆ ಟೆಕ್ನಿಷಿಯನ್ಸ್ ಹಂಗಿದ್ರು. ಸೊ ಆ ಕಾನ್ಫಿಡೆಂಟ್ ಬಂತು ನನಗೆ, ಯಾವ ಥರ ನನ್ನ ತಗೋತಾರೆ, ಹೆಂಗೆಂಗೆ ಇರ್ತಾರೆ. ಸೊ ಆ ಸೆಟ್ಟಿಗೆ ಹೋದಾಗಲೇ ಏನೋ ಒಂಥರ ಫೀಲು, ಯಾವುದೋ ದೊಡ್ಡ ಸ್ಟಾರ್ ಜೊತೆ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಇತ್ತು ನನಗೆ. ನನಗೆ ರತ್ನಮಂಜರಿ ತುಂಬ ಪರ್ಸ್ನಲಾಗಿ ಏನಕ್ಕೆ ಇಷ್ಟ ಆಗಿರೋದು ಅಂದರೆ, ಕಾಸ್ಟ್ಯೂಮ್ಸ್ ಮತ್ತು ಜ್ಯುವೆಲರೀಸ್. ನನಗೆ ಸ್ಟಾರ್ಟಿಂಗ್ ಸರ್ ಹೇಳಿದರು, ಇಡೀ ಮೂವಿಲಿ ಯಾವ ಸೀನ್ಗೂ ನೀನು ಮೂಗ್ಬಟ್ನ ಮಿಸ್ ಮಾಡಬಾರ್ದು ಅಂತ ಹೇಳಿದರು. ಬಿಕಾಸ್ ನನಗೆ ಅಭ್ಯಾಸ ಇಲ್ಲ ಮೂಗ್ಬಟ್ಟೆಲ್ಲ ಹಾಕಿ. ನಮ್ಮ ಫ್ಯಾಷನ್ ಡಿಸೈನರ್ ಅಕ್ಕ ಶೋಭಾ ಮ್ಯಾಮ್ ಅಂತ, ಅವರು ನನಗೋಸ್ಕರನೇ ಜ್ಯುವೆಲರಿನ ಅವರು ಒಂದು ಡಿಸೈನ್ ಮಾಡಿಸಿ, ಒಬ್ರ ಕೈಲಿ ಜೈಪುರಿಂದ ಸ್ಟೋನ್ಸ್ ಎಲ್ಲ ತರಿಸಿ, ಈ ಥರನೇ ಇರಬೇಕು ಈ ಸೀನ್, ಹಿಂಗೆ ಇರಬೇಕು ಅಂದ್ಬಿಟ್ಟು ಕಾಸ್ಟ್ಯೂಮ್ಸ್ ಪ್ರತಿಯೊಂದೂ ಡೇ ಆ್ಯಂಡ್ ನೈಟ್ ತುಂಬ ಓಡಾಡೋದು. ನಾನು ಅನ್ಕೋತಿದ್ದೆ ನಾನೇ ಓಡಾಡಲಿ, ಫ್ಯಾಷನ್ ಡಿಸೈನ್ ಅವರೇ ಅಲ್ವಾ ಮಾಡ್ಕೊಳ್ಳಿ ಅಂತೆಲ್ಲ ಅನ್ಕೋತಿದ್ದೆ. ಬಟ್ ಆಮೇಲೆ ನಾನು ಯಾವಾಗ ಫುಲ್ ಇನ್ವಾಲ್ವ್ ಆದೆ ಆವಾಗ ಅನಿಸ್ತು, ಇಟ್ಸ್ ಲೈಕ್ ಇವಾಗ ಸಾಂಗ್ಸಲ್ಲೆಲ್ಲ ನೋಡ್ತಾ ಇದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಮ್ಯೂಸಿಕ್ ಹೇಳಬೇಕು ಅಂದರೆ ಹರ್ಷವರ್ಧನ್ ಸರ್, ಲೈಕ್ ತುಂಬ ನ್ಯೂ ಕಮರ್ ಅವರು ಸಕ್ಕದಾಗಿ ಕಂಪೋಸ್ ಮಾಡಿದ್ದಾರೆ ಸಾಂಗ್ಸು. ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ಟಿಪ್ಪು ಸರ್ ಹಾಡಿದ್ದಾರೆ, ಆ್ಯಂಡ್ ಪುನೀತ್ ಸರ್ ಹಾಡಿದ್ದಾರೆ, ಈಸ್ ಮೈ ಒನ್ ಆಫ್ ಮೈ ಫೇವ್ರೇಟ್ ಸಿಂಗರ್ ಕೂಡ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸು. ಆ ಸಾಂಗ್ ಹಿಂದೆ ನಾವು ಕೊರಿಯೋಗ್ರಫಿ ಹೇಳಬೇಕು ಅಂದರೆ ಮೋಹನ್ ಸರ್, ಎಲ್ಲರಿಗೂ ಗೊತ್ತಲ್ಲ ಮೋಹನ್ ಸರ್ ತುಂಬ ಚೆನ್ನಾಗಿ ಬೆಂಡೆ ಎತ್ತಾರೆ ಅಂತ. ಹಂಗೆ ಹೋಗ್ತಾ ಹೋಗ್ತಾ ಶೂಟಿಂಗ್ ನಡೀತಾ ಇತ್ತು, ಒಂದು ಕಡೆ ಬೇಜಾರು ಬೇಗ ಶೂಟಿಂಗ್ ಆಗೋಯ್ತಲ್ಲ, ನಮಗೆ ಒಂಥರ ಫ್ಯಾಮಿಲಿ ಥರ ಇರ್ತಾ ಇದ್ವಿ. ಆ ಫನ್ನು ನನಗೆ ಪರ್ಸನಲ್ ಆಗಿ ತಲಕಾವೇರಿ ಸೀನ್ ತುಂಬ ಇಷ್ಟ ಆಗಿರೋದು, ಯಾಕಂದರೆ ಡಿರೆಕ್ಟರ್ ಸರ್ ಹೇಳಿದ್ರು ತಲಕಾವೇರಿಲಿ ಒಂದು ಸೀನ್ ಇದೆ ಅಂತ. ಆ್ಯಕ್ಚುಲಿ ಶೂಟಿಂಗ್ ಅವ್ರಿಗೆ ಅಷ್ಟು ಬಿಡಲ್ಲ ಅಲ್ಲಿ, ತಲೆ ದೇವ್ರ ಹತ್ರ ಕೂತ್ಕೊಂಡು ಆ ಕುಂಕುಮ ಅರ್ಚನೆ ಮಾಡೋಕ್ಕೆ ಬಿಡಲ್ಲ. ಆ್ಯಕ್ಚುಲಿ ನಾನು ಮಡಿಕೇರಿಯಲ್ಲಿ ಆಗಿರೋ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾ ಇದೆ, ಬಟ್ ಪರ್ಪಸ್ಫುಲ್ಲಾಗಿ ಶೂಟಿಂಗ್ ಹೋಗ್ಬೇಕಾದ್ರೆ ಅದ್ಕೊಂಡೆ ಮೇ ಬಿ ನೀರಲ್ಲಿ ಆಟ ಆಡೋಂಥದ್ದು ಇರುತ್ತೆ ಅಂತೆಲ್ಲ ಅಂದ್ಕೊಂಡು ಹೋಗಿದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ, ಒಂದು ದೇವಿಗೆ ಪೂಜೆ ಮಾಡೋದು, ಕುಂಕುಮ ಅರ್ಚನೆ ಮಾಡೋಂಥ ಸೀನ್ ಇದೆ ಅಂತ ಅಂದಾಗ ಓಕೆ ಚೆನ್ನಾಗಿ ಬರುತ್ತಾ, ಯಾವ ಥರ ಇರುತ್ತೆ. ಬಿಕಾಸ್ ಫುಲ್ ಫಾಗ್ ತುಂಬ್ಕೊಬಿಟ್ಟಿತ್ತು, 2 ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಆಮೇಲೆ ಬೆಸ್ಟ್ ಅಂದರೆ ಪರ್ಸ್ನಲಾಗಿ ನಮ್ಮ ಡೈರೆಕ್ಟರ್ಸಿಗೆ ತುಂಬ ಆ ಸೀನ್ ಇಷ್ಟ ಆಗಿದೆ ಇವತ್ತಿನವರೆಗೂ, ತಲಕಾವೇರಿ ಸೀನ್. ಸೊ ಅದೊಂಥರ ವೆರಿ ಹ್ಯಾಪಿ ಮೂಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿಲಿ ಏನು ಅಂತಂದರೆ, ಇದುವರೆಗೂ ನನಗೆ ಕ್ಲೈಮ್ಯಾಕ್ಸ್ ಏನು ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಡೈರೆಕ್ಟರ್ ಸರ್ ನನಗೆ ಕ್ಲೈಮ್ಯಾಕ್ಸ್ ಕೂಡ ಹೇಳಿಲ್ಲ. ಸೊ ನಾನು ಅಂದ್ಕೊಂಡೆ ಹೊಸೊಬ್ರಿಗೆ ಹೇಳ್ತಾ ಇಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡ್ಮೇಲೆ ಹೋಗ್ತಾ ಹೋಗ್ತಾ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಏನು ಕ್ಲೈಮ್ಯಾಕ್ಸ್ ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಏನಂದರೆ ಅಲ್ಲಿ ಕ್ಯಾಮ್ರಾಮನ್ಸರ್ಗೂ ಗೊತ್ತಿಲ್ಲ ಕ್ಲೈಮ್ಯಾಕ್ಸ್ ಏನು ಅಂತ ಅಲ್ಲಿ. ಆಮೇಲೆ ಒಂದು ದಿವಸ ಕೇಳಿದಾಗ ಸರ್ ಅಂತಿರು, ನಾನು ರತ್ನಮಂಜರಿ ಯಾರು ಸರ್ ಅಂತ ಕೇಳಿದ, ನೀನೇ ರತ್ನಮಂಜರಿ ಅಂತ ಹೇಳಿದ್ರು. ಸೊ ಅದೊಂದು ಕಾನ್ಫಿಡೆಂಟಲ್ಲಿ ರತ್ನಮಂಜರಿ ನಾನೇ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೂವಿ ಪರ್ದೆ ಮೇಲೆ ಬಂದಮೇಲೆ ಗೊತ್ತಾಗುತ್ತೆ ಯಾರು ರತ್ನಮಂಜರಿ ಅಂತ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀರಿ. ಇನ್ನೇನು, ಇವಾಗ ಮೂವಿ ಮುಗೀತು, May 17 ರಿಲೀಸ್ ಆಗ್ತಾ ಇದೆ. ನಮ್ಮ ಇಡೀ ಟೀಮ್ 200% ಒಂದು ಎಫರ್ಟ್ ಹಾಕಿದ್ದೀವಿ. ಸೊ ಇದೇ ಥರ ನಮ್ಮ ಟೀಮ್ಗೆ ತುಂಬ ಎನ್ಕರೇಜ್ ಮಾಡ್ಕೊಂಡು ಸಪೋರ್ಟಿವ್ ಮಾಡ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ಹರ್ಷವರ್ಧನ್ ರಾಜ್, ರತ್ನಮಂಜರಿ ಇದು ನನ್ನ 4ನೇ ಚಿತ್ರ.
ಇವಾಗ ನನ್ನ ಕರಿಯರಲ್ಲೇ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ರತ್ನಮಂಜರಿ. ನಾನು ಬೇಸಿಕ್ಲಿ ಒಬ್ಬ ಕೀಬೋರ್ಡ್ ಪ್ಲೇಯರ್. ನನ್ನ ಲೈಫಲ್ಲಿ ಇಷ್ಟು ಬೇಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಗುತ್ತೆ ಅಂತ ನಾನು ಯಾವಾಗಲೂ ಅನ್ಕೊಂಡಿರಲಿಲ್ಲ. ಕಾಲ್ ನಂತರ ಅವರು ಹೇಳಿದ್ರು ನನಗೆ, ನಾನು ಈ ಥರ ಮೀಟ್ ಮಾಡಿದ್ದೀನಿ, ನಾ ಆವಾಗ ಒಟ್ಟಿಗೆ ನಾವೆಲ್ಲ ಶೋಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆವಾಗ ರತ್ನಮಂಜರಿ ಬಗ್ಗೆ ಡೀಟೇಲ್ಸ್ ಹೇಳಿದಾಗ ನನಗೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ. ಯೂಶ್ವಲಿ ಇವಾಗ ಈ ಥರ ಆನ್ಲೈನಲ್ಲಿ ನಾವು ಮೆಸೇಜ್ ಮಾಡೋರ್ನ ಸ್ವಲ್ಪ ಫ್ರ್ಯಾಂಕ್ ಅಂತ ಅನ್ಕೊಂತೀವಲ್ಲ, ಅದೇ ಥರ ನನಗೂ ಆಯಿತು. ಸೊ ಅವರು ಸ್ವಲ್ಪ ಪೋಸ್ಟರ್ಸು, ಅವ್ರು ವರ್ಕ್ ಮಾಡಿರೋದು, ಬ್ಯಾಕ್ಗ್ರೌಂಡಲ್ಲಿ ಏನೇನು ಮಾಡ್ತಾಯಿದ್ದಾರೆ ಅದೆಲ್ಲ ನನಗೆ ಇನ್ಫಾರ್ಮೇಷನ್ ಶೇರ್ ಮಾಡಿದಾಗ ನನಗೆ ಅನಿಸ್ತು, ಓ ಯಾಕೋ ಈ ವ್ಯಕ್ತಿ ಸ್ವಲ್ಪ ಜೆನ್ಯೂನ್ ಅಂತ ಅನಿಸ್ತಾರೆ. ಸರಿ ಆಯಿತು, ಸರಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಮತ್ತು ಎಲ್ಲ ಮಾತುಕತೆ ಆದಮೇಲೆ ನಾನು ಈ ಸಿನಿಮಾ ಮಾಡೋಕ್ಕೆ ಒಪ್ಕೊತೀನಿ. ಪೂಜೆ ಎಲ್ಲ ಆಗುತ್ತೆ, ಪೂಜೆ ಎಲ್ಲ ಆದಮೇಲೆ ನನಗೆ ಸ್ವಲ್ಪ ಭಯ ಆಗೋದು ಶುರು ಆಗಿಬಿಡ್ತು. ಏಕೆಂದರೆ ರತ್ನಮಂಜರಿ ಅಂತ ಟೈಟಲ್ಲು, ಇದು ಆಲ್ರೆಡಿ ಹಳೆ ಮೂವಿ, ಇದು ದೊಡ್ಡ ಹಿಟ್ ಮೂವಿ. ಇದರಲ್ಲಿ ನಾವು ಇವತ್ತಿಗೂ ಯಾರು ಯಾರು ನೀ ಯಾರು ಮತ್ತು ಗಿಲ್ಗಿಲ್ ಗಿಲ್ಲಕ್ಕು ಈವಾಗಲೂ ನಾವು ಆರ್ಕೆಸ್ಟ್ರಾದಲ್ಲಿ ಹಾಡ್ತೀವಿ ಆ ಸಾಂಗು. ಅಷ್ಟು ಪಾಪ್ಯುಲರ್ ಹಿಟ್ ಆಗಿರೋ ಸಾಂಗ್ಸು ಮತ್ತು ಮೂವಿನ ಇವಾಗ ನಾವು ಇನ್ನೊಂದು ಸತಿ ಅದನ್ನು ನಾನು ಮಾಡೋಕ್ಕೆ ಅವಕಾಶ ಬಂದಾಗ ನನಗೊಂದ್ಸಲಿ ಆಬ್ವಿಯಸ್ಲಿ ಎಲ್ಲರಿಗೂ ಭಯ ಆಗೇ ಆಗುತ್ತೆ, ಹೆಂಗಪ್ಪ ಅಂತ. ಇದಕ್ಕೆ ನನಗೆ ಡೈರೆಕ್ಟ್ ಅವರು ತುಂಬ ಫ್ರೀಡಮ್ ಕೊಟ್ಟು ಸಾಂಗ್ಸ್ ತುಂಬ ಚೆನ್ನಾಗಿ ಬರಬೇಕು, ತುಂಬ ಮೋಟಿವೇಟ್ ಮಾಡಿದ್ರು, ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಆಗಬೇಕು ಅಂತ ಎಲ್ಲ ಹೇಳಿದಾಗ ನಾನು ತುಂಬ ಇದ್ರ ಮೇಲೆ ವರ್ಕ್ ಮಾಡ್ತೀನಿ. ವರ್ಕ್ ಆದಮೇಲೆ ಸಾಂಗ್ಸ್ ಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಸಾಂಗು ಪುನೀತ್ ರಾಜ್ಕುಮಾರ್ ಹಾಡ್ತಾರೆ, ಇನ್ನೊಂದು ಸಾಂಗು ವಿಜಯ್ ಪ್ರಕಾಶ್ ಹಾಡ್ತಾರೆ, ಇನ್ನೊಂದು ಸಾಂಗ್ ಟಿಪ್ಪು ಸರ್ ಹಾಡ್ತಾರೆ, ಇನ್ನೊಂದು ಸಾಂಗು ಸಂಚಿತ್ ಹೆಗಡೆ ಹಾಡ್ತಾರೆ. ಇದಾದಮೇಲೆ ಇನ್ನು ಮೂರು ಟೈಟಲ್ ಟ್ರ್ಯಾಕ್ಸು, ಅಂದರೆ ನಾವು ಥೀಮ್ ಸಾಂಗ್ಸ್ ಅಂತ ಏನು ಹೇಳ್ತೀವಿ ಅದು ಕಂಪೋಸ್ ಆಗುತ್ತೆ. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡುವಂತಹ ಟ್ರ್ಯಾಕ್ಸ್ ಇದು. ಇದೆಲ್ಲ ಕೆಲಸ ಎಲ್ಲ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಂಪೋಸ್ ಆದಮೇಲೆ ಡೈರೆಕ್ಟ್ರು ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ. ಮತ್ತು ಶೂಟಿಂಗ್ ಎಲ್ಲ ಆದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ಗೆ ಸ್ಟಾರ್ಟ್ ಮಾಡ್ಬೇಕು ಇನ್ನೇನು ಅಂತ ಡೈರೆಕ್ಟ್ರ್ ಕಾಲ್ ಮಾಡಿ ಸರಿ ಫುಟೇಜ್ ನೋಡ್ಬಾ ಅಂತ ಕರೀತಾರೆ. ನಾನು ನೋಡಾದ್ಮೇಲೆ ಸ್ವಲ್ಪ ಗಾಬರಿ ಆಗುತ್ತೆ, ಏನಕ್ಕಂದರೆ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ, ತುಂಬ ಚಾಲೆಂಜಿಂಗ್ ಆಗಿ ತಗೊಂಡು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ತುಂಬ ಎಫರ್ಟ್ಸ್ ಹಾಕಿ ಕೆಲಸ ಮಾಡಿದ್ದೀನಿ. ಕಂಪೋಸಿಂಗ್ ಟೈಮಲ್ಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಟೈಮಲ್ಲಿ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಇವಾಗ ಸೀನ್ ಬೈ ಸೀನ್ ಇವಾಗ ಮ್ಯೂಸಿಕ್ ಮಾಡ್ತಾಯಿದ್ರೆ ನಾನು ಅದನ್ನು ಕಂಪೋಸ್ ಮಾಡಾದ್ಮೇಲೆ ಇವಾಗ ಡೈರೆಕ್ಟರ್ ಅವ್ರು ಬಿಸಿ ಇರ್ತಾರೆ, ಪ್ರೊಡ್ಯೂಸರ್ ಬಿಸಿ ಇರ್ತಾರೆ, ಅದು ನೋಡಿದೆ ಅವರು ನಾನು ಕರೆದಾಗೆಲ್ಲ ಬಂದು ಬೆಳಿಗ್ಗೆ 6 ಗಂಟೆಗೆ ಮಿಡ್ನೈಟ್ ಎಲ್ಲ ವರ್ಕ್ ಮಾಡಿದ್ದೀವಿ. ಕೂತ್ಕೊಂಡು ನಾವು ಸೀನ್ ಟು ಸೀನ್ ಹೆಂಗೆ ವರ್ಕ್ ಮಾಡಿದ್ದೀವಿ ಅಂದರೆ ಇವಾಗ ಈ ಸೀನ್ ಓಕೆ ಆದಮೇಲೆ ನೆಕ್ಸ್ಟ್ ಸೀನ್ಗೆ ಹೋಗ್ತಾಯಿದ್ವಿ, ಅಲ್ಲಿವರೆಗೂ ಅದು ಫಿನಿಶ್ ಮಾಡ್ತಾ ಇರಲಿಲ್ಲ. ಮತ್ತು ಇವಾಗ ಔಟ್ಪುಟ್ ಎಲ್ಲ ನೋಡಾದ್ಮೇಲೆ ಇವಾಗ ತುಂಬ ಖುಷಿ ಇದೆ ಒಂಥರ ನನಗೆ. ಇವಾಗ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಾನು ದಿ ಬೆಸ್ಟ್ ನನ್ನ ಕರಿಯರಲ್ಲೇ ಒಂದು ಒಳ್ಳೆ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀನಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತಾಯಿದೆ. ಈ ಸಿನಿಮಾದಲ್ಲಿ ನಾನು ಕಂಪೋಸ್ ಮಾಡಿರೋ ಸಾಂಗ್ಸ್ ನಂಗೆ ತುಂಬ ಇಷ್ಟ, ಎಲ್ಲನೂ ಇಷ್ಟ. ಬಟ್ ನನ್ನ ಪರ್ಸನಲ್ ಫೇವ್ರೇಟ್ ಅಂತ ಯಾವ ಸಾಂಗ್ ಅಂದರೆ ನನ್ನ ಫೇವ್ರೇಟ್ ಸಿಂಗರ್ ಮತ್ತು ಫೇವ್ರೇಟ್ ಸಾಂಗ್ ಒಮ್ಮೆ ನವಳು ನಕ್ಕರೆ ಸಾಕು. ಎರಡು ಲೈನ್ ಹಾಡ್ತೀನಿ. ಒಮ್ಮೆ ನನ್ನವಳು ನಕ್ಕರೆ ಸಾಕು, ನಾಲ್ಕು ರಾಜಗಳ ಗೆದ್ದಂತೆ. ರತ್ನಮಂಜರಿ, ಇದು ಈ ಸಿನಿಮಾ ನನಗೆ ಒಂದು ಕಾಮನ್ ಫ್ರೆಂಡಿಂದ ನನ್ನ ಕಾಮನ್ ಫ್ರೆಂಡ್ ರೆಫರ್ ಮಾಡಿದ್ರು ಆ್ಯಕ್ಚುಲಿ ಡೈರೆಕ್ಟ್ರಿಗೆ. ನನ್ನ ಪ್ರೀವಿಯಸ್ ಸಿನಿಮಾ ಶುದ್ಧಿ, ಸೊ ಆ ಸಿನಿಮಾ ನೋಡಿ ಅವ್ರು ಇಂಪ್ರೆಸ್ ಆಗಿ ದೆನ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಡೆನ್ಮಾರ್ಕಿಂದ. ಒನ್ ಲೈನ್ ಸ್ಟೋರಿ ಹೇಳಿದ್ರು, ಇಟ್ ಈಸ್ ಥ್ರಿಲ್ಲರ್ ಅಂತ, ಹಾರರ್ ಕ್ರೈಮ್ ಥ್ರಿಲ್ಲರ್ ಅಂತ. ಫಸ್ಟು ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಸ್ಟುಡಿಯೋಗೆ ಬಂದು ದೇ ನರೇಟೆಡ್ ದ ಸ್ಟೋರಿ. ಸ್ಟೋರಿ ನರೇಟ್ ಮಾಡಿದಾಗ ಒನ್ ಇಸ್ ಐ ರಿಯಲೈಸ್ ದಿಸ್, ಅವ್ರು ಮುಂಚೆನೇ ಹೇಳಿದರು ನನಗೆ ಇಟ್ ದಿಸ್ ಅ ಕ್ರೈಮ್ ಹಾರರ್ ಕ್ರೈಮ್ ಥ್ರಿಲ್ಲರ್ ಅಂತ. ದ ಅದರ್ ಪಾಯಿಂಟ್ ದೇ ಹೈಲೈಟೆಡ್ ಇಸ್ ದಿಸ್ ಇಸ್ ಅ ಸ್ಟೋರಿ ಇನ್ಸ್ಪೈರ್ಡ್ ಬೈ ರಿಯಲ್ ಈವೆಂಟ್ ಅಂತ. ಸೊ ಆಫ್ಟರ್ ದ ಫಸ್ಟ್ ಲೆವೆಲ್ ಆಫ್ ಮೀಟಿಂಗ್ ದ ಎಂಟೈರ್ ಟೀಮ್, ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ, ದೇ ವರ್ ಸೋ ಟೆಕ್ನಿಕಲಿ ಸೌಂಡ್ ಆ್ಯಂಡ್ ನಾಲೆಜಬಲ್. ದ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ನನ್ನ ಡಿ ಒ ಪಿ ಜೊತೆ ಡಿಸ್ಕಷನ್ ಕೂರಿಸಿದ್ರು. ಕೂರಿಸಿದಾಗ ವಿ ಆ್ಯಕ್ಚುಲಿ ಡಿಸ್ಕಸ್ ಈ ಸೀನ್ನ ಅವ್ರು ಹೆಂಗೆ ಶೂಟ್ ಮಾಡ್ತಾರೆ, ವಾಟ್ ಬಿಕಾಸ್ ದೇ ಹ್ಯಾಡ್ ಆಲ್ರೆಡಿ ಡಿಸೈಡೆಡ್ 2 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಬೇಕು ಅಂತ. ಸೊ ಆ್ಯಸ್ ಎ ಎಡಿಟರ್ ನನ್ನ ಸಜೆಷನ್ ಕೇಳಿದ್ರು. ಸೊ ಇಟ್ ವಾಸ್ ಅ ವೆರಿ ಹೆಲ್ದಿ ಟೀಮ್, ಒಂದು ವೆರಿ ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಯಿತು, ವಿಚ್ ಈವನ್ ಮೋರ್ ಎನ್ಕರೇಜ್ ಮೀ ಟು ಇನ್ನೂ ಜಾಸ್ತಿ ಇನ್ವಾಲ್ವ್ಮೆಂಟ್ ಕೊಡೋಕ್ಕೆ ಎನ್ಕರೇಜ್ ಮಾಡ್ತು ನನಗೆ.
ಸೊ ಇವರು ಶೂಟಿಂಗ್ ಮಾಡ್ತಿರೋಂಗೆ ನನ್ನ ಕಂಟೆಂಟ್ ದೇವರ್ ಅಪ್ಡೇಟಿಂಗ್ ಆಲ್ ದ ಕಂಟೆಂಟ್ ಟು ಮೈ ಸ್ಟುಡಿಯೋ ಕಂಟೆಂಟ್ ಬರ್ತಿರಂಗೆ ನಮ್ಮ ಅಸಿಸ್ಟೆಂಟ್ಸ್ ಅದನ್ನ ರಫ್ ಕಟ್ ಮಾಡಿ ಲೈನ್ ಅಪ್ ಮಾಡೋದು ಇವೆಲ್ಲ ಸ್ಟಾರ್ಟ್ ಆಯಿತು. ದೆನ್ ಆ್ಯಸ್ ಪರ್ ದ ಸ್ಕ್ರೀನ್ ಪ್ಲೇ ದೆರ್ ವಾಸ್ ಅರೌಂಡ್ 4 hours ಆಫ್ ಫುಟೇಜ್ ಕಂಪ್ಲೀಟ್. ಒಂದ್ಸತಿ ಎಲ್ಲ ಫುಟೇಜ್ ನನಗೆ ರೀಚ್ ಆಗಿದ್ಮೇಲೆ ಇಟ್ ವಾಸ್ ಅರೌಂಡ್ 4 hours ಆಫ್ ಫುಟೇಜ್. ಸೊ ಅದನ್ನ ರಫ್ ಕಟ್ ಮಾಡಿ ಒನ್ ಥಿಂಗ್ ಐ ಶುಡ್ ಟೆಲ್ ಯು, ಡೈರೆಕ್ಟರ್ ಗೇಮ್ ಈ ಆಲ್ ದ ಲಿಬರ್ಟಿ ಟು ಎಡಿಟ್. ಅಂದರೆ ಅವ್ರ ಮುಂಚೆನೇ ಬಂದು ನಂಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಈ ನೆವರ್ ಇಂಟರ್ಫಿಯರ್. ಸೊ ಹಿ ವಾಸ್ ವೇಯ್ಟಿಂಗ್ ಫಾರ್ ಮೈ ವರ್ಷನ್. ಸೊ ಎಡಿಟಿಂಗ್ ಆಯಿತು. ದೆನ್ ಸಿ ಜಿ ಅಂತ ಬಂದಾಗ, ಸಿನ್ಸ್ ಡೈರೆಕ್ಟರ್ ಆಲ್ಸೋ ವಾಸ್ ಇನ್ ಟು ಐ ಟಿ, ಅವರು ಈಸ್ ಬೀನ್ ವರ್ಕಿಂಗ್ ಆಸ್ ಯು ಐ ಡಿಸೈನರ್. ಸೊ ಅವ್ರಿಗೂ ಸ್ವಲ್ಪ ಸಿ ಜಿ ಬಗ್ಗೆ ನಾಲೆಜ್ ಇದೆ. ಸೊ ಹಂಗಾಗಿ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸಿ ಜಿ ಹೆಂಗೆ ಬರಬೇಕು. ಒಂದು ಲಾಟ್ ಆಫ್ ಯು ಎಸ್ ಪ್ರೊಡ್ಯೂಸರ್ಸ್ ಆರ್ ಇನ್ವಾಲ್ಡ್. ಅವರು ತುಂಬ ಪರ್ಟಿಕ್ಯುಲರ್ ಆಗಿದ್ದರು ಸಿ ಜಿ ಹೇಗೆ ಬರುತ್ತೆ, ವಿಲ್ ಇಟ್ ಬಿ ಅಪ್ ಟು ದ ಮಾರ್ಕ್ ಅಂತ. ದೇ ಹ್ಯಾಡ್ ಲಾಟ್ ಆಫ್ ಕ್ವೆಶನ್ಸ್. ಎಡಿಟು, ವಿ ಎಫ್ ಎಕ್ಸ್, ಕಲರ್ ಗ್ರೇಡಿಂಗ್ ಇವೆಲ್ಲ ಮುಗೀತು, ಮುಗ್ದಿದೆ ಇವಾಗ. ಆ್ಯಂಡ್ ಮೈ ಸ್ಟ್ರೆಂತ್ ಇಸ್ ಮೈ ಟೀಮ್. ಇಲ್ಲಿ ಬ್ಯಾಂಗ್ಳೂರಲ್ಲಿ 24 posts, ಅಲ್ಲಿ ಸಿಂಗಾಪುರ್ ಆಗಲಿ ನನ್ನ ಫ್ರೆಂಡ್ ಆಲಿವರ್ ಅವ್ರು ತುಂಬ ಎಫರ್ಟ್ ಹಾಕಿ, ದೇವ್ ಆಲ್ ಹ್ಯಾಡ್ ಸ್ಲೀಪ್ಲೆಸ್ ನೈಟ್ಸ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಪ್ಲೀಸ್ ನೋಡಿ, ಎನ್ಕರೇಜ್ ಅಸ್. ಆ್ಯಂಡ್ ಪ್ರೊಡ್ಯೂಸರ್ ಡೈರೆಕ್ಟರ್ ದೇ ಆರ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್. ವಿ ಆಲ್ ಹ್ಯಾವ್ ಬಿಕಮ್ ಅ ಫ್ಯಾಮಿಲಿ, ಇವಾಗ ಒಂದು ಟೀಮ್ ಆಗಿದ್ದೀವಿ. ಎಲ್ಲರಿಗೂ ಹಾಯ್, ನಮಸ್ಕಾರ. ನಾನು ರಾಜ್ ಚರಣ್, ರತ್ನಮಂಜರಿ ಚಿತ್ರದ ನಾಯಕ. ರತ್ನಮಂಜರಿ ಚಿತ್ರ ಇದರಲ್ಲಿ ಸತ್ಯ ಘಟನೆ ಆಧಾರಿತ ಅಂತ ನಾವು ಹಾಕಿದ್ದೀವಿ. ಖಂಡಿತವಾಗ್ಲೂ ಹೌದು, ಅಮೇರಿಕಾದಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಇಟ್ಕೊಂಡು ಮಾಡಿದಂಥ ಮೂವಿ. ಈ ಚಿತ್ರದಲ್ಲಿ ನಾನು NRI ಕನ್ನಡಿಗಾಗಿ ಅಭಿನಯ ಮಾಡಿದ್ದೀನಿ. ಅಮೇರಿಕಾಗೂ ಇಂಡಿಯಾಗೂ ಮೂವಿನಲ್ಲಿ ನೀವೇ ಯೋಚನೆ ಮಾಡಿ, ಒಂದು 12 hours ಟೈಮ್ ಡಿಫ್ರೆನ್ಸ್ ಇರುವಂಥ ಝೋನ್ಸ್ ಅದೆರಡು, ಅಲ್ಲಿಂದ ಇಲ್ಲಿಗೆ ಮಿಸ್ಟ್ರಿ ಹೇಗೆ ಲಿಂಕ್ ಆಗುತ್ತೆ? ಸೊ ಏನೋ ಒಂದು ಕ್ರೈಮ್ ನಡೆದಿರುತ್ತೆ, ಅಥವಾ ವಾಟ್ ಎವರ್ ಏನು ಮಿಸ್ಟ್ರಿ ಇರುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಇರುತ್ತೆ. ಈ ಕಂಟ್ರಿಗೂ ಆ ಕಂಟ್ರಿಗೂ ಇರುವಂಥ ಟೈಮ್ ಡಿಫ್ರೆನ್ಸು, ಡಿಸ್ಟೆನ್ಸು, ಇದ್ರ ಮಧ್ಯೆ ಆ ಮಿಸ್ಟ್ರಿ ಏನು, ಹೆಂಗೆ ಲಿಂಕ್ ಆಗುತ್ತೆ, ಹೀರೋ ಯಾಕೆ ಅಮೇರಿಕಾದಿಂದ ಭಾರತಕ್ಕೆ, ಅದು ನಮ್ಮ ಕರ್ನಾಟಕದ ಕೂರ್ಗ್ಗೆ ಬರ್ತಾನೆ ಅನ್ನೋದೇ ಕಥೆಯಲ್ಲಿರುವಂಥ ಒಂದು ಕುತೂಹಲ ಅಂಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಥೆ ಪ್ರಕಾರ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಅಂತ ಅನಿಸ್ತು. ಯಾಕಂದರೆ ತುಂಬ ಶೇಡ್ಸ್ ಇತ್ತು ಮೂವಿನಲ್ಲಿ. ಒಂದು ಹೇಳಬೇಕಂದ್ರೆ ಇದರಲ್ಲಿ ನಾನು NRI ಕನ್ನಡಿಗಾಗಿ ಮಾಡಿರ್ತೀನಿ. ಸೊ ಹಾಗಾಗಿ ನಾನು ಬೇಸಿಕಲಿ NRI ಅಲ್ಲ, ಹಾಗಾಗಿ NRI ಕನ್ನಡಿಗೆ ಆಗಬೇಕಂದ್ರೆ ನಾನು ಹೇಗೆ ನಾನು ಮಾಡಿಫೈ ಆಗಬೇಕು, ಸೊ ಇದಕ್ಕೆ ಬೇಕಾದಂಥ ಪ್ರಿಪರೇಷನ್ಸ್ನ ನಾನು ಮಾಡಿಕೊಂಡೆ. ಆ್ಯಕ್ಟಿಂಗಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇತ್ತು ಇದರಲ್ಲಿ. ಸೊ ಮೂವಿ ಶುರು ಆಯಿತು, ಮೊದಲನೇ ಶೆಡ್ಯೂಲ್ ಕೂರ್ಗ್ನಲ್ಲಿ ಸ್ಟಾರ್ಟ್ ಆಯಿತು. ಸೆಟ್ಗೆ ಹೋದಾಗ ಐ ವಾಸ್ ಶಾಕ್ಡ್, ಯಾಕಂದರೆ ಹೊಸಬಾಗಿ ನಾನು ಅಷ್ಟು ಸೆಟ್ಟಲ್ಲಿ ನೋಡಿದ್ದೇನೆಂದರೆ ತುಂಬ ಹ್ಯೂಜ್ ಕ್ರ್ಯೂ ಮೆಂಬರ್ ಇದ್ದರು, ಸಿಕ್ಕಾಪಟ್ಟೆ ಜನ ಟೀಮ್ ಇತ್ತು, ಪ್ರೊಡಕ್ಷನ್ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಹಾಗೆ ಮೊದಲನೇ ದಿನ ಶೂಟಿಂಗ್ ಹೋಗಬೇಕಂದ್ರೆ ಹಿಂದಿನ ದಿನ ಪ್ರಿಪರೇಷನ್ಸ್ಗೆ ನಾನು ಕೇಳಿದೆ, ಯಾವ ಸೀನ್ ಇದೆ ಸರ್, ನೆಕ್ಸ್ಟ್ ಫಸ್ಟ್ ಡೇ ಯಾವ ಶಾಟ್ ತೆಗಿತಾ ಇದ್ದೀರಾ, ಯಾವ ಸೀನ್ ಶೂಟ್ ಮಾಡ್ತಿದ್ದೀರಾ ಅಂತ. ಅದು ಕೇಳಿದಾಗಲೇ ನನಗೆ ಶಾಕ್ ಆಗೋಯಿತು, ಯಾಕಂದರೆ ಫಸ್ಟ್ ಡೇ ಶೂಟ್ ಬಂದುಬಿಟ್ಟು ಪ್ರೀ ಕ್ಲೈಮ್ಯಾಕ್ಸ್ ಶೂಟ್ ಇತ್ತು. ಸೊ ಮೊದಲನೇ ದಿನವೇ ಪ್ರೀ ಕ್ಲೈಮ್ಯಾಕ್ಸ್ ಶೂಟ, ಯಾಕಂದರೆ ಅಲ್ಲಿ ಆ್ಯಕ್ಟಿಂಗ್ಗೆ ಜಾಸ್ತಿನೇ ನಾವು ಒತ್ತು ಕೊಡಬೇಕಾಗತ್ತೆ. ಓಕೆ, ಒಂದೆರಡು ದಿನ ಶೂಟ್ ಮಾಡಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ, ಆಮೇಲೆ ನಾವು ಹೋಗ್ತಾ ಹೋಗ್ತಾ ಆ ಕ್ಯಾರೆಕ್ಟರ್ಗೆ ಮುಳುಗಿರ್ತೀವಿ ಅಂತ ಇರ್ತಾ ಇತ್ತು. ಸೊ ಪ್ರೀ ಕ್ಲೈಮ್ಯಾಕ್ಸ್ ಶೂಟ್ ಅಂದಾಗ ನಾನು ಕಂಪ್ಲೀಟ್ಲಿ ಆ ಕ್ಯಾರೆಕ್ಟ್ರಲ್ಲಿ ಮುಳುಗಿರಬೇಕಾಗಿತ್ತು. ಮೊದಲನೇ ದಿನ ಅದು ನನಗೆ ಚಾಲೆಂಜಿಂಗ್ ಆಗಿತ್ತು. ಆದರೆ ಇನ್ನೊಂದು ಚಾಲೆಂಜ್ ಏನಂದರೆ, ಸಿಕ್ಕಾಪಟ್ಟೆ ಮಳೆ ಕೂರ್ಗಲ್ಲಿ, ಮಾಮೂಲಿ ಮಳೆ ಅಲ್ಲ, ನೀವು ನೆನೆಸ್ಕೊಳಕ್ಕೆ ಹೋಗಲ್ಲ ಅಷ್ಟು ಜೋರು ಮಳೆ. ಅಷ್ಟು ಜೋರು ಮಳೆನಲ್ಲಿ ಕ್ರೂ ಮೆಂಬರ್ಸ್ ಎಲ್ಲರಿಗೂ ರೈನ್ ಕೋಟ್ಸ್ ಎಲ್ಲ ಕೊಟ್ಟು ಎಲ್ಲ ಆಲ್ ಸೆಟ್. ಬಟ್ ನಾನು ಏನು ಪರ್ಫಾರ್ಮ್ ಮಾಡಬೇಕಾಗಿತ್ತಲ್ಲ, ಅದು ಇನ್ನೊಂದು ಥರ ಚಾಲೆಂಜಿಂಗ್ ಆಗಿತ್ತು. ಏನಂದರೆ ಅಷ್ಟು ಜೋರು ಮಳೆನಲ್ಲಿ ಒಂದು ಸಣ್ಣ ಬ್ರಿಡ್ಜು, ಒಂದು ಅಜ್ಜಯನ ಗುಡ್ಡ ಅಂತ ಒಂದು ಇದೆ ಸೀನ್ ಮೂವಿನಲ್ಲಿ ಬರುತ್ತೆ. ಸೊ ನಾನು ಆ ಗುಡ್ಡಾಗ ಹೋಗಬೇಕು ಅಂದರೆ ಒಂದು ಸಣ್ಣ ಬ್ರಿಡ್ಜ್ ಇರುತ್ತೆ, ಆ ಬ್ರಿಡ್ಜ್ ಮೇಲೆ ಹೇಗಿತ್ತು ಒಂದು ಬ್ರಿಡ್ಜು, ಇಬ್ಬರು ಪರ್ಸನ್ ನಾವು ಆಪೋಸಿಟ್ ಬಂದಾಗ ಒಬ್ರನ್ನೊಬ್ರು ಕ್ರಾಸ್ ಮಾಡಬೇಕಂದ್ರೂ ಒಬ್ರನ್ನೊಬ್ರು ಹಿಡ್ಕೊಂಡು ನಾವು ಸ್ವಿಚ್ ಮಾಡಿ ಹೋಗಬೇಕಿತ್ತು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ಸಣ್ಣದಾದ ಬ್ರಿಡ್ಜ್ ಅದು, ಹಳೆ ಬ್ರಿಡ್ಜು. ನನಗೆ ಫೈಟ್ಸ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ KGF ಫೇಮ್ ವಿಕ್ರಮ್ ಮೋರ್ ಅವರು ಇದರಲ್ಲಿ ಫೈಟ್ಸ್ನ ಕಂಪೋಸ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಅಂದು ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ. ಯಾಕಂದರೆ ನಮ್ಮ ಡೈರೆಕ್ಟರ್ಗೆ ಈ ಥರನೇ ಬೇಕು ಅಂತ ಅವ್ರು ಪರ್ಟಿಕ್ಯುಲರ್ ಇದ್ದರು ಅವರು.
ಕೂರ್ಗಲ್ಲಿ ಆ ಟೈಮಲ್ಲಿ ಜೋರು ಮಳೆ, ಹಾಗೆ ಅಷ್ಟೇ ಚಳಿ ಇತ್ತು. ಮಳೆನಲ್ಲಿ ನಾವು ನೆಂದು ಫೈಟ್ ಮಾಡಬೇಕಂದ್ರೆ ಬಟ್ಟೆ ಒದ್ದೆ ಆದಮೇಲೆ ಅದಷ್ಟೇ ತೂಕ ಜಾಸ್ತಿ ಆಗ್ತಿತ್ತು. ಸೊ ನಮಗೆ ಫೈಟರ್ಸ್ಗೆ ಅಷ್ಟೇ ಕಷ್ಟ ಆಗ್ತಿತ್ತು. ಬಟ್ ನಾವೊಂದು ಒಂದು ತುಂಬ ಒಳ್ಳೆ ಕೋಆರ್ಡಿನೇಷನ್ ಇತ್ತು ನಮಗೆ ಮತ್ತು ಫೈಟರ್ಸ್ಗೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ಈ ಮೂವಿನಲ್ಲಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರ್ಬೋದು, ಬಟ್ ಆದರೂ ನಾನು ಒಬ್ರಿಗೆ ಅಭಿಮಾನಿ ಆಗೇ ಇರ್ತೀನಲ್ವಾ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೂವೀಸ್ಗೆ ನಾನು ಯಾವಾಗಲೂ ಫಿದಾ ಆಗಿಬಿಟ್ಟಿದ್ದೆ. ಅಪ್ಪು ಸಿನಿಮಾದಿಂದ ನಾನು ಅವರ ಅಭಿಮಾನಿ. ಈಗಲೂ ನಮ್ಮ ಮನೆಯಲ್ಲಿ ನನ್ನ ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಅವರ ವೀರ ಕನ್ನಡಿಗ ಮೂವಿದು ಪೋಸ್ಟರ್ ಈಗಲೂ ಇದೆ ನನ್ನ ವಾರ್ಡ್ರೋಬಲ್ಲಿ. ಅಪ್ಪು ಸರ್ ಹಾಡ್ತಿದ್ದಾರೆ ಅಂತ ನನ್ನ ಪ್ರೊಡ್ಯೂಸರ್ ನನಗೆ ಹೇಳಿದಾಗ ನಾನು ನಿಜವಾಗ್ಲೂ ಒಂದೆರಡು ಸೆಕೆಂಡ್ ನಂಬಲಿಲ್ಲ ಅದನ್ನು. ಅಪ್ಪು ಸರ್ ಅವರು ಮತ್ತು ವಿಜಯ್ ಪ್ರಕಾಶ್ ಅವರು, ಸಂಜಿತ್ ಹೆಗಡೆ ಅವರು, ಹಾಗೆ ಟಿಪ್ಪು ಅವರು ಮತ್ತು ವಸಿಷ್ಠ ಸಿಂಹ ಅವರು, ಇವ್ರ ಸಾಂಗ್ಸ್ ಎಲ್ಲ ನಮಗೆ ಮೇಜರ್ ಪ್ಲಸ್. ವಸಿಷ್ಠ ಸಿಂಹ ಅವರು ಆಸ್ ಆನ್ ಆಡಿಯನ್ಸ್ನ ಹೇಳಬೇಕಂದ್ರೆ ಅವ್ರ ವಾಯ್ಸ್ಗೆ ತಕ್ಕಂಥ ಸಾಂಗು ಈ ಮೂವಿನಲ್ಲಿ ಅವರು ಆಡಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಮೂವಿ ಸೆನ್ಸಾರ್ ಆಗಿದೆ, ಯಾವುದೇ ಕಟ್ಸ್ ಇಲ್ದಿರ, ಯಾವುದೇ ಮ್ಯೂಟ್ ಇಲ್ದಿರ ಮೂವಿಗೆ ಯು ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಥಿಯೇಟ್ರಲ್ಲಿ ಬರ್ತಿದೆ, ನೀವೆಲ್ಲ ಖಂಡಿತ ಎಂಜಾಯ್ ಮಾಡ್ತೀರ. ಎಲ್ಲ ನಿಮ್ಮ ಇಡೀ ಕುಟುಂಬ ಎಲ್ಲ ಏಜ್ನವರು ಕುಳಿತು ನೋಡುವಂಥ ಒಂದು ಚಿತ್ರ. ನಮಸ್ಕಾರ, ನಾನು ಪ್ರಸಿದ್ಧ ರತ್ನಮಂಜರಿ ನಿರ್ದೇಶಕ. ರತ್ನಮಂಜರಿ ಶುರುವಾಗಿದ್ದು ಸುಮಾರು ಒಂದು 2 ವರ್ಷಗಳ ಹಿಂದೆ. ನಾನು ಡೆನ್ಮಾರ್ಕಲ್ಲಿ ಕಳೆದ 3 ವರ್ಷಗಳಿಂದ ನಾನು ಸಾಫ್ಟ್ವೇರ್ ಉದ್ಯಮಿ. ನಾನು ಕೆಲಸದ ಮೇಲೆ ಡೆನ್ಮಾರ್ಕಲ್ಲಿ ಕೆಲಸ ಮಾಡ್ತಿದ್ದೆ. ಸುಮಾರು ಒಂದು 3.5 ವರ್ಷ ನಾನು ಡೆನ್ಮಾರ್ಕಲ್ಲಿ ಸ್ಟೇ ಮಾಡ್ತಿದ್ದೆ. ನನಗೆ ನಟರಾಜ್ ಹಳೇಬೀಡು ತುಂಬ ಹಳೆ ಪರಿಚಯ, ಸುಮಾರು ಒಂದು 15-20 ವರ್ಷದ ಹಿಂದೆ ಪರಿಚಯ. ನಾವು ಒಂದೇ ಕಂಪ್ನಿಗೆ ಸ್ವಲ್ಪ ದಿವಸ ಕೆಲಸ ಮಾಡಿದ್ವಿ. ನಾವಿಬ್ಬರು ಒಂದೇ ಲೈನಲ್ಲಿ ವಾಸ ಮಾಡ್ತಿದ್ದಂಥವ್ರು. ಸೊ ಸುಮಾರು ವರ್ಷಗಳಾದಮೇಲೆ ಅವರ ಪರಿಚಯ ಆಯಿತು ನನಗಾಯಿತು. ಅವ್ರ ಪರಿಚಯ ಆಗಿ ಅವರು ಯು ಎಸ್ ಅಲ್ಲಿ ಸಾಕಷ್ಟು ಕನ್ನಡದ ಪರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು. ಆವಾಗ ನಾವು ಕೆಲವೊಂದು ಸತ್ಯ ಘಟನೆಗಳು ಅಲ್ಲಿ ನಡೆದಿರೋ ಘಟನೆಗಳನ್ನ ನನಗೆ ನಟರಾಜ್ ಡೈಲಿ ರಾತ್ರಿ ನಾವು 9:30-10 ಗಂಟೆ ಮೇಲೆ ಡಿಸ್ಕಸ್ ಮಾಡ್ತಿದ್ವಿ ಸುಮಾರು ಗಂಟೆಗಳ ಕಾಲ. ಆವಾಗ ಕೆಲವು ಘಟನೆಗಳು ಅಲ್ಲಿ ಇಂಡಿಯನ್ಸ್ಗೆ ಆಗ್ತಾ ಇರೋ ಅನೇಕ ತೊಂದರೆಗಳಿರ್ಬೋದು ಅಥವಾ ಯಾವುದೋ ಯಾರೋ ಇಂಡಿಯನ್ಸು ಅಲ್ಲಿ ಸಾಯೋ ವಿಷಯ ಇರ್ಬೋದು, ಇದರದೆಲ್ಲ ಡಿಸ್ಕಸ್ ಮಾಡುವಾಗ ಒಂದು ಘಟನೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ ಘಟನೆ ಒಂದು ಇಂಡಿಯನ್ ಕಪಲ್ಸ್ ಅಲ್ಲಿ ಮರ್ಡರ್ ಆಗುತ್ತೆ. ಸೊ ಆ ಕೇಸ್ ಹೆಂಗೆ ಟ್ರೇಸ್ ಆಯಿತು ಸುಮಾರು ದಿವಸಗಳಾದಮೇಲೆ, ಅದು ಟೆಂಪ್ರರಿ ಕ್ಲೋಸ್ ಆಗಿತ್ತು, ಮತ್ತು ಹೆಂಗೆ ಅದು ಟ್ರೇಸ್ ಆಯಿತು ಅನ್ನೋದನ್ನು ಆ ಪೇಪರಲ್ಲೆಲ್ಲ ಬಂದಿತ್ತು ಅಂತ ಆ ವಿಷಯ ನನಗೆ ಹೇಳೋದು. ನಾನು ವಿತಿನ್ 1 ವೀಕ್ ಆರ್ 10 ಡೇಸ್ ಇಫ್ ಐ ಆಮ್ ನಾಟ್ ರಾಂಗ್, ನಾನು ಒಂದು ಎಳೆನ ನಾನು ರೆಡಿ ಮಾಡಿ ಅವ್ರಿಗೆ ಹೇಳಿದೆ, ನೋಡಿ ಈ ಥರ ಮಾಡ್ಬೋದು ಸಿನಿಮಾ ಅಂತ. ಬಟ್ ಆಮೇಲೆ ಏನೋ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದೀವಿ, ದೆವ್ವ ಗಿವ್ವ ಅಂತೆಲ್ಲ ನೆಗೆಟಿವ್ ಥಾಟ್ಸ್ ಯಾಕೆ ಬರೋದು, ಬೇರೆ ಏನಾದರೂ ಯೋಚನೆ ಮಾಡೋಣ ಅಂತ ಮಾಡಿದಾಗ ರತ್ನಮಂಜರಿ ಅಂತ ನನಗೆ ಟೈಟ್ಲು ಸೂಕ್ತ ಅನ್ನಿಸ್ತು. ಬಟ್ ಆವಾಗ ನಟರಾಜು ಒಂದು ಡೌಟ್ ಇದು ಮಾಡಿ, ನಾವು ಮಾಡೋದು ಮಾಡ್ತಿದ್ದೀವಿ ಹೊಸಬ್ರನ್ನ ಅಥವಾ ಆರ್ಟಿಸ್ಟು ಹೊಸಬ್ರು ಟೆಕ್ನಿಷಿಯನ್ಸ್ ಹೊಸಬ್ರು ಸ್ವಲ್ಪ ಯೋಚನೆ ಮಾಡಿ ಅಂತ. ನಾನು ಐ ಟುಕ್ ಐ ಸೈಡ್ ನಾನು ನನ್ನ ಮೇಲೆ ನಂಬಿಕೆ ಇಡಿ, ನಾನು ನಿಮ್ಗೆ ಖಂಡಿತ ಒಳ್ಳೆ ಕೆಲಸ ನಾನು ತೆಗೆಸ್ಕೊಡ್ತೀನಿ ಅಂತ. ಸೊ ಅದಾದಮೇಲೆ ಹರ್ಷ ಕನ್ಫರ್ಮ್ ಆಯಿತು, ರಾಜ್ ಚರಣ್ ಕನ್ಫರ್ಮ್ ಆಯಿತು, ನಟರಾಜ್ ಕನ್ಫರ್ಮ್ ಆದರು, ನಾನು ಕನ್ಫರ್ಮ್ ಆಗಿದ್ದೆ. ನಾವೆಲ್ಲ ಸೇರಿ ಏನು ಮಾಡ್ತೀವಿ, ಒಂದು ಟೈಟಲ್ ಡಿಸೈನ್ ಮಾಡಿಸ್ತೀವಿ ರತ್ನಮಂಜರಿ ಅಂದರೆ ಸಿನಿಮಾನ ಒಂದು ಬ್ರ್ಯಾಂಡ್ ಮಾಡಬೇಕು ರತ್ನಮಂಜರಿ ಸಿನಿಮಾ. ಇದೊಂದು ಓವರಾಲ್ ಒಂದು ಟೀಮ್ ಮೇಡ್ ಸಿನಿಮಾ ಥರ ಆಗಬೇಕು, ಬರೀ ಹೀರೋನ ಹೀರೋಯಿನ್ ಇಟ್ಕೊಂಡು ಅಥವಾ ಇನ್ನೇನೋ ಒಂದು ವಸ್ತು ಇಟ್ಕೊಂಡು ನಾವು ಸಿನಿಮಾನ ಮಾಡೋದು ಬೇಡ, ಇದೊಂದು ಬ್ರ್ಯಾಂಡ್ ಆಗಬೇಕು ರತ್ನಮಂಜರಿ ಅನ್ನೋದು ಎಲ್ಲರ ಮನಸ್ಸಲ್ಲಿತ್ತು. ಹಾಗೆ ನಾನು ಸಿನಿಮಾ ಕೂರ್ಗಲ್ಲಿ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದಾಗಲೇ ಕೊಡಗಿನ ಸೌಂದರ್ಯ ಅವ್ರ ಕಲ್ಚರನ್ನು ಸ್ವಲ್ಪ ಅಡ್ಯಾಪ್ಟ್ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆಸೆ ಪ್ರಕಾರ ನಾನು ಒಂದು ಪರ್ಟಿಕ್ಯುಲರ್ ಸೀನ್ನ ತಲಕಾವೇರಿಯಲ್ಲಿ ಯೋಚನೆ ಮಾಡಿದ್ದೆ. ಹೀರೋ ಹೀರೋಯಿನ್ನು ಯು ಎಸ್ ಇಂದ ಮದುವೆ ಆಗಿ ಫಸ್ಟ್ ಅವರು ಮನೆ ದೇವ್ರನ್ನ ನೋಡೋಕೆ ಬಂದು ತಲಕಾವೇರಿಗೆ ಹೋಗುವಂಥ ಸಿಚುವೇಶನ್ನು ಅಲ್ಲಿ ನಾನು ತುಂಬ ಏನೋ ಒಂದು ವಿಜುವಲೈಸೇಷನ್ ಇಟ್ಟಿದ್ದೆ. ತಲಕಾವೇರಿ ಹುಟ್ಟೋ ಜಾಗದಲ್ಲಿ ಇವ್ರು ಕೂತ್ಕೊಂಡು ಆ ಕುಂಕುಮ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮದುವೆ ಹೊಸದಾಗಿ ಬಂದಿರ್ತಾರೆ. ಸೊ ಆ ಒಂದು ಪ್ರೀತಿನ ನಾನು ದೈವಿಕವಾಗಿ ಮರ್ಜ್ ಮಾಡಿ ಒಂದು ಸೀನ್ ನಾನು ಕಂಪೋಸ್ ಮಾಡಿದ್ದೆ. ದೆನ್ ನಾನೇನು ಮಾಡಿದೆ, ಅಖಿಲ ಪ್ರಕಾಶ್ನ ಕನ್ಫರ್ಮ್ ಮಾಡಿದೆ. ಅಖಿಲ ಪ್ರಕಾಶ್ ಆಯಿತು, ಇಲ್ಲಿ 2 ಕ್ಯಾರೆಕ್ಟರ್ ನಮಗೆ ಬೇಕಾಗಿತ್ತು. ಇದರಲ್ಲಿ ನಾನು ಏನು ಮಾಡಿದ್ದೆ, ಕ್ಲೈಮ್ಯಾಕ್ಸ್ ಮಾತ್ರ ನಾನು ಯಾರಿಗೂ ಹೇಳಿರಲಿಲ್ಲ. ನಾವು ಈ ಸಿನಿಮಾ ಅನೌನ್ಸ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಲ್ಲನೂ ಗಮನ ಸೆಳೆದಂಥ ಒಂದು ವಿಷಯ ಅಂದರೆ ಒಂದು ಮಾಸ್ಕ್ ಇರುತ್ತೆ, ಒಂದು ಮುಖವಾಡ ಟೈಟಲ್ ಜೊತೆಗೆ ಬರುತ್ತೆ. ಅದನ್ನು ನಾನು ಕತೆ ಮಾಡುವಾಗಲೂ ನಾನು ಸುಮ್ಮನೆ ರತ್ನಮಂಜರಿಗೆ ಒಂದು ಸುಮ್ಮನೆ ಒಂದು ಏನೋ ಒಂದು ರೆಪ್ರೆಸೆಂಟೇಟಿವ್ ಥರ ಒಂದು ರತ್ನಮಂಜರಿ ಸಿನಿಮಾ ಅಂದರೆ ಆ ಮಾಸ್ಕ್ ಇರುತ್ತಲ್ವ ಆತ ಆ ಸಿನಿಮಾ ಅಂತ ಎಲ್ಲರ ಬಾಯಲ್ಲೂ ಬರಬೇಕಂತ ಆ ಮಾಸ್ಕ್ ಇಟ್ಟಿದ್ದು. ಬಟ್ ಹೋಗ್ತಾ 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 ಆ ಕಥೆಯಲ್ಲಿ ಒಂದು ಪಾತ್ರ ಆಗೋಯ್ತು ಅದು ಮಾಸ್ಕ್.
ಸೊ ಅದೊಂದು ಸಸ್ಪೆನ್ಸ್ ನಾನು ಇಟ್ಕೊಂಡು ನಾನು ಕ್ಲೈಮ್ಯಾಕ್ಸ್ ಯಾರಿಗೂ ಇನ್ಕ್ಲೂಡಿಂಗ್ ಕ್ಯಾಮರಾಮ್ಯಾನ್ ನಮ್ಮ ಪ್ರೊಡ್ಯೂಸರ್ಸ್ಗೂ ಅಷ್ಟೇ ಯಾರಿಗೂ ನಾನು ಕ್ಲೈಮ್ಯಾಕ್ಸ್ ಹೇಳಿರಲಿಲ್ಲ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಕೀಪ್ ಗೆಸ್ಸಿಂಗ್ ಅಂತಲೇ ಹೇಳಿದ್ದೆ ಅವರಿಗೆ. ಅದಾದಮೇಲೆ ಇನ್ನೊಂದು ವೈಟಲ್ ನಮ್ಮ ಸಿನಿಮಾಗೆ ಪ್ಲಸ್ ಆಗಿದ್ದಂದರೆ ಕಾಸ್ಟ್ಯೂಮ್ಸ್. ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ನನ್ನ ವೈಫ್ ಶೋಭಾ. ಸೊ ಅವರದ್ದು ಎಫರ್ಟ್ ತುಂಬಾ ಇದೆ. ಐ ಥಿಂಕ್ ಯೂರೋಪಲ್ಲೆಲ್ಲ ಸುಮಾರು ಕಡೆ ನಾವು ಟೂರ್ ಹೋದಾಗ ಅವ್ರು ತಂದು ನೋಡೋಕ್ಕೆ ಬಂದಾಗೆಲ್ಲ ಅವರು ಸಿಟಿ ನೋಡೋದು ಬಿಟ್ಟು ಕಾಸ್ಟ್ಯೂಮ್ಸ್ ಹುಡುಕಾಟ ಶುರು ಮಾಡ್ತಾಯಿದ್ರು. ಅದೊಂದು ಮತ್ತು ಅಖಿಲಾಗೆ ಸ್ಪೆಷಲಿ ಡಿಸೈನ್ಡ್ ಆಕ್ಸೆಸರೀಸ್ ಯಾರು ಯೂಸ್ ಮಾಡದೇ ಇರ್ಬೋದು ಆ ಥರ ಆಕ್ಸೆಸರೀಸ್, ಅವರು ನೋಸ್ ರಿಂಗ್ ಇರ್ಬೋದು, ಇಯರ್ ರಿಂಗ್ಸ್ ಇರ್ಬೋದು, ಇದೆಲ್ಲ ತುಂಬಾ ಎಫರ್ಟ್ ಹಾಕಿ ಅಂದರೆ ಎಲ್ಲ ಕಡೆ ಓಡಾಡಿ ಹೀರೋಯಿನ್ನ ಜೊತೆಲಿ ಕರ್ಕೊಂಡೋಗಿ ಅವಳಿಗೆ ಅಲ್ಲೇ ಹಾಕಿ ಟೆಸ್ಟ್ ಮಾಡಿಸಿ ಈ ಥರದ್ದೆಲ್ಲ ಮಾಡಿ ನಾವು ಇಟ್ಟು ಶೋಯಿಂಗ್ ಅದರ್ ಸ್ಕ್ರೀನ್ ಎಲ್ಲರೂ ಹೇಳ್ತಾ ಇದ್ದಾರೆ ಕಾಸ್ಟ್ಯೂಮ್ ಡಿಸೈನ್ ಯಾರು ಮಾಡೋದು, ಆಕ್ಸೆಸರೀಸ್ ಎಲ್ಲ ಯಾರು ಡಿಸೈನ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಒಂದು ಎಫರ್ಟು ಈ ಸಿನಿಮಾಲಿದೆ. ಸೊ ಸಪ್ತಮದಿನ ನೋಡಿ ಎಲ್ಲರೂ ಹರಿಸಿ ಬೆಳೆಸಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಸ್ ಸಂದೀಪ್ ಕುಮಾರ್, ರತ್ನಮಂಜರಿ ಚಿತ್ರದ ಒನ್ ಆಫ್ ದ ಪ್ರೊಡ್ಯೂಸರ್. ಇದು ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಜಾನರ್ ಮೂವಿ ಆಗಿರೋದ್ರಿಂದ ನೋನ್ ಕ್ಯಾರೆಕ್ಟರ್ಸ್ ಹಾಕೊಂಡು ಮಾಡಿದ್ರೆ ಪೀಪಲ್ಗೆ ಗೆಸ್ಸಿಂಗ್ ಎಲಿಮೆಂಟು ಇಮಿಡಿಯೇಟ್ ಆಗಿ ಸಿಕ್ಕೋಗ್ಬಿಡುತ್ತೆ. ಬೇಡ, ಹೊಸ ಸ್ಟಾರ್ಕೇಶ್ ಜೊತೆಗೆ ನಾವು ಬೆಟ್ ಮಾಡೋಣ. ಆಲ್ರೆಡಿ ನಾನು ಒಂದು ಹೀರೋನ ಐಡೆಂಟಿಫೈ ಮಾಡಿದ್ದೀನಿ. ಸೊ ಈ ರೀತಿ ಏನು ಅಂದರೆ ಫಸ್ಟ್ ಡೇನೆ ಪ್ರೀ ಕ್ಲೈಮ್ಯಾಕ್ಸು ಇಂಟೆನ್ಸು, ಒಬ್ರಿಗೊಬ್ರಿಗೂ ಪರಿಚಯ ಇಲ್ಲ, ನಮಗೂ ಹೊಸದು, ಕೋಆರ್ಡಿನೇಷನ್ ಸಿನ್ಸ್ ಇಟ್ ವಾಸ್ ದ ಫಸ್ಟ್ ಡೇ. ಸಿ, ಒಂದೆರಡು ದಿನ ಆದಮೇಲೆ ಒಬ್ಬೊಬ್ರದ್ದು ಇಂಟೆನ್ಸಿಟಿ ಏನು, ಕೋಆರ್ಡಿನೇಷನ್ ಲೆವೆಲ್ಸ್ ಏನು ಅಂತ ಗೊತ್ತಾಗತ್ತೆ. ಬಟ್ ನಮಗೇನಾಯಿತು, ಫಸ್ಟ್ ಡೇನೆ ಒಂದು ಹರ್ಕ್ಯುಲಿಯನ್ ಟಾಸ್ಕ್ ಇದ್ದಿದ್ದರಿಂದ ಎವ್ರಿಬಡಿ ಕೋಆರ್ಡಿನೇಟೆಡ್ ಆ್ಯಂಡ್ ಕ್ಯಾಮ್ರಮೆನ್ಸ್ ಪ್ರೀತಮ್ ಆಗಲಿ, ಕೌಶಿಕ್ ಆಗಲಿ, ದೇಶ್ ಟುಡ್ ಬಯಸ್ ಅವ್ರು ಹೇಳಿದ್ದು ನಾವು ಮೊದಲಿಂದನೂ ಪ್ಲ್ಯಾನ್ ಮಾಡಿದ್ದಿದ್ದು ಇದೇ ರೀತಿ ನಮಗೆ ನೇಚರು ವೆದರ್ ಬೇಕು ಅಂತಲೇ. ಸೊ ಹಾಗಾಗಿ ವಿ ಆರ್ ಬ್ಲೆಸ್ಡ್, ನಮಗೆ ಆರ್ಟಿಫಿಷಿಯಲ್ ರೈನ್ ಬೇಕೇ ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ ಲೆಟ್ ಅಸ್ ಎಂಜಾಯ್. ನಾವು ಜವಾಬ್ದಾರಿ ತೊಗೊಂಡು ನಿಮ್ಗೆ ಏನು ಬೇಕೋ ಎಲ್ಲ ಕಂಪ್ಲೀಟಾಗಿ ಮಾಡಿಕೊಡ್ತೀವಿ ಅಂತ. ಸೊ ನಾವು ಅಂತ ಏನು ಅವ್ರ ಪದ ಅಲ್ಲಿ ಬಳಸ್ತಾರೆ ಅದು ಕಂಪ್ಲೀಟ್ ಟೀಮ್ಗೆ ಅಪ್ಲೈ ಆಗೋಗ್ಬಿಡತ್ತೆ, ಡಿಸ್ಕಷನ್ ಆಗುತ್ತೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವೆರಿ ಟ್ಯಾಲೆಂಟೆಡ್ ಹರ್ಷವರ್ಧನ್ ರಾಜ್, ಈಗಾಗಲೇ ಸಾಂಗ್ಸ್ ಎಲ್ಲ ಕಡೆ ಕೇಳ್ತಾ ಇದ್ದೀರಾ, ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ. ಸೊ ಈ ಸಾಂಗ್ಸ್ ಬಗ್ಗೆ ನಾವು ಮಾತಾಡೋಕ್ಕೆ ಡಿಸ್ಕಷನ್ ಕೂತ್ಕೊಂಡಾಗ ಏನಾಗುತ್ತೆ, ಎಲ್ಲರೂ ಮನಸ್ಸಲ್ಲೂ ಕೆಲವೊಂದು ಸಾಂಗ್ಸು ಇವ್ರ ಕೈಲೇ ಹಾಡಿಸ್ಬೇಕು ಅನ್ನೋದು ಸಿಂಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಿಣಮಿಣ ಸೂರ್ಯನ ಕಿರಣ ಅಪ್ಪು ಸರ್ ಆಡಿರೋದು, ಹರ್ಷ ಅವ್ರ ಮೈಂಡಲ್ಲೂ ಅಪ್ಪು ಅವರೇ ಆಡಬೇಕು ಅಂತ ಫಿಕ್ಸ್ ಆಗಿರುತ್ತೆ. ನಾನು ಆ ಲಿರಿಕ್ಸ್ ಕೇಳಿ, ಪ್ರಸಿದ್ಧ ನಮ್ಮ ಡೈರೆಕ್ಟ್ರು ಲಿರಿಕ್ಸ್ ಕೇಳಿ, ನಟರಾಜ್ ಅವರು ಲಿರಿಕ್ಸ್ ಕೇಳಿ, ಇಲ್ಲ ಇದು ಆ್ಯಪ್ಟು ಅಪ್ಪು ಸರಿ ಹಾಡಾಡಿದ್ರೆ ತುಂಬ ಚೆನ್ನಾಗಿ ಎತ್ಕೊಳುತ್ತೆ, ಅವ್ರ ಆ್ಯಪ್ ಅವ್ರ ವಾಯ್ಸು ಈ ಲಿರಿಕ್ಸ್ಗೆ ಈ ಪರ್ಟಿಕ್ಯುಲರ್ ಟ್ಯೂನ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅಪ್ಪು ಸರ್ ಕೈಯಲ್ಲಿ ಹಾಡಾಡಿಸಿ, ಸೊ ವಿ ವಿಲ್ ಬಿಕಮ್ ದ ಫಸ್ಟ್ ಕನ್ನಡ ಮೂವಿ ಟು ಡೂ ದೇರ್ ಆಡಿಯೋ ಲಾಂಚ್ ಔಟ್ಸೈಡ್ ಇಂಡಿಯಾ. ಸೊ ಡ್ಯಾಲಸ್ ಟೆಕ್ಸಸ್ನಲ್ಲಿ ಅಕ್ಕ 2018 ನಾವು ಆಡಿಯೋ ಲಾಂಚ್ ಮಾಡ್ತೀವಿ. ಮತ್ತು ಇನ್ನೊಂದು ಎರಡು ಮೂರು ಅದ್ಭುತವಾದ ವಿಷಯಗಳೇನೆಂದರೆ, ಈ ಸಿನಿಮಾದಲ್ಲಿ ಒಂದು ಮಾಸ್ಕ್ ಬರುತ್ತೆ. ಸೊ ಮೇ 17 ನಾವು ರಿಲೀಸ್ ಡೇಟ್ ಫಿಕ್ಸ್ ಮಾಡಿದ್ದೀವಿ. ಬಟ್ ಇವತ್ತಿನ ದಿನ ನಾವು ಖುಷಿ ಪಡುವಂಥ ವಿಷಯ ಏನಂದರೆ, ನಾವು ಮಾಡಿರೋ ಸಿನಿಮಾ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ಕಾರಣನೇ ಡಿಸ್ಟ್ರಿಬ್ಯೂಟರ್ಸು ಮುಂದೆ ಬಂದು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಸೊ ಹೀಗೆ ಇದೇ ಒಂದು ಟೀಮ್ನ ನಾವು ಮುಂದುವರಿಸ್ಕೊಂಡು ಮುಂದಿನ ದಿನಗಳಲ್ಲೂ ಒಂದು ಒಳ್ಳೆ ಸಿನಿಮಾ ಪ್ರೇಕ್ಷಕರಿಗೆ ಕೊಡಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಆಗಿರುತ್ತೆ. ಸೊ ಕನ್ನಡ ಗೆಲ್ಲಿಸಿ, ಕನ್ನಡ ಮಾತಾಡಿ, ಕನ್ನಡ ಸಿನಿಮಾ ನೋಡಿಸಿ. ಥ್ಯಾಂಕ್ ಯು.